ಕುಶಾಲನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಪ್ರಮೋದ್ ಮುತ್ತಪ್ಪ, ಸದಸ್ಯರಾಗಿ ವಿಎಸ್ ಸಜಿ, ಸಂಗೀತ ಕೆಆರ್ ಕಿರಣ್ ಕುಮಾರ್ ಬುಧವಾರ ಅಧಿಕಾರ ವಹಿಸಿಕೊಂಡರು. ಕುಶಾಲನಗರದ ಶ್ರೀ ಗಣಪತಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಪ್ರಾಧಿಕಾರದ ಕಚೇರಿಯಲ್ಲಿ ಹೋಮ ನೆರವೇರಿಸಿದ ಬಳಿಕ ನೂತನ ಪದಾಧಿಕಾರಿಗಳು ಅಧಿಕಾರ ಸ್ವೀಕಾರ ಮಾಡಿದರು. ನಂತರ ನಡೆದ ಸಭಾ ಕಾರ್ಯಕ್ರಮವೊಂದು ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತ್ರಗೌಡ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಜನಸಾಮಾನ್ಯರ ಕೆಲಸ ಕಾರ್ಯಗಳು ಕಾನೂನಿನ ಚೌಕಟ್ಟಿನಲ್ಲಿ ನಡೆಯುವಂತಾಗಬೇಕಾಗಿದೆ. ಜನಸೇವೆಗೆ ನೂತನ ಪದಾಧಿಕಾರಿಗಳು ಹಾಗೂ ಅಧಿಕಾರಿ ವರ್ಗದವರು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಿದೆ. ಅಧಿಕಾರದ ದರ್ಪ ತೋರದೆ ಕಚೇರಿಗೆ ಬರುವವರನ್ನ ಸೌಜನ್ಯದಿಂದ ರಾಜಕೀಯ ರಹಿತವಾಗಿ ಸ್ಪಂದಿಸಿ ಕುಶಾಲನಗರದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮವಹಿಸಬೇಕಿದೆ ಎಂದರು. ಕೆಲವು ಕಾರ್ಯಕರ್ತರ, ಕೆಲವು ಜನಪ್ರತಿನಿಧಿಗಳ ಒಂದು ರೀತಿಯಲ್ಲಿ ಗುರುತಿಸಂತ ಕಾರ್ಯಕ್ರಮ, ನೀವು ಹೇಳಿದಂಗೆ ಪಾರ್ಟಿಯವರಿಗೆ ಕೆಲಸ ಮಾಡೋರಿಗೆ ಒಂದು ಆದ್ಯತೆ ಕೊಟ್ಟಿದ್ದಾರೆ. ಆಮೇಲೆ ಚುನಾಯಿತ ಪ್ರತಿನಿಧಿಯಾಗಿ ಹಲವಾರು ವರ್ಷದಿಂದ ಮಾಡ್ಕೊಂಡ್ಬಂದಂಥವ್ರಿಗೆ ಒಂದು ಅವಕಾಶ. ಹೌದು, ನೀವು ಹೇಳಿದಂಗೆ ಒಂದು ಕುರ್ಚಿ ತುಂಬಾ ಜನ ಕೂರಕ್ ಆಗೋದಿಲ್ಲ, ಒಬ್ಬರೇ ಕೂರೋದು, ಅದು ಕುರ್ಚಿ ಪರ್ಮನೆಂಟ್ ಆಗೋದು ಇರೋದಿಲ್ಲ. ಇರೋ ಸಂದರ್ಭದಲ್ಲಿ ನೀವು ಹೇಳಿದಂಗೆ ಯಾರ್ಯಾರು ಆ ಕುರ್ಚಿಗಳಂತ ಅಧಿಕಾರ ಕೂತಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು, ನೀವು ಹೇಳಿದಂಗೆ ಯಾರ್ಯಾರು ಆ ಕುರ್ಚಿ ಆಕಾಂಕ್ಷಿಗಳು ಇದ್ದಿದ್ದಂಥ ಸಂದರ್ಭದಲ್ಲಿ ಅವ್ರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿಶ್ವಾಸಕ್ಕೆ ತಗೊಂಡು ಈ ಯೋಜನಾ ಪ್ರಾಧಿಕಾರ ಕೆಲಸನ ನೀವು ನಾಲ್ಕು ಜನ ಒಗ್ಗಟ್ಟಾಗಿ ಸೇರಿಕೊಂಡು ಒಂದು ಟೀಮ್ ಆಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೂ ನೀವು ಹೇಳಿದಂಗೆ ನೀವು ಅವ್ರನ್ನೂ ದಾರಿ ತಪ್ಪಿಸ್ಬಾರ್ದು ಮೇಡಮ್, ಅವರು ನೀವು ದಾರಿ ತಪ್ಪಿಸಕ್ಕೆ ಅವಕಾಶ ಮಾಡಿಕೊಡ್ರಿ. ಯಾಕಂತಂದ್ರೆ ಇದು ಹಲವಾರು ವರ್ಷದಲ್ಲಿ ಒಂದೊಂದು ಸ್ವಲ್ಪ ಸ್ವಲ್ಪ ನೆಗೆಟಿವ್ ಪಬ್ಲಿಸಿಟಿ ಬಂದಿದೆ. ನಿನ್ನೆ ಮೊನ್ನೆ ಪರಿಸ್ಥಿತಿ ಎಲ್ಲ ನನಗೆ ನಾವು ಮಾಹಿತಿ ಪಡೆದಂತ ಸಂದರ್ಭದಲ್ಲಿ ಅಧಿಕಾರಿಗಳ ಹತ್ರ ಮಾತಾಡಿದ್ದೀನಿ. ಕೊಡಗು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಧರ್ಮಜ ಉತ್ತಪ್ಪ ಮಾತನಾಡಿ, ಕೊಡಗಿನ ವಾಣಿಜ್ಯ ನಗರಿ ಕುಶಾಲನಗರ ವೇಗವಾಗಿ ಬೆಳೀತಾ ಇದೆ. ಹಲವು ಪ್ರಮುಖ ಯೋಜನೆಗಳು ಇಲ್ಲಿ ಅನುಷ್ಠಾನಗೊಳ್ತಾ ಇದ್ದು ಇದನ್ನು ಸುಸೂತ್ರವಾಗಿ ನಿರ್ವಹಿಸಿ ಸಮರ್ಪಕವಾಗಿ ಅನುಷ್ಠಾನಗೊಳಿಸುವ ಜವಾಬ್ದಾರಿ ಪ್ರಾಧಿಕಾರಕ್ಕಿದೆ. ಕುಶಾಲನಗರವನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸುವ ಅವಕಾಶವನ್ನು ನೂತನ ಪದಾಧಿಕಾರಿಗಳು ಎಲ್ಲರ ಸಹಕಾರದ ಮೂಲಕ ಸಮರ್ಥವಾಗಿ ನಿಭಾಯಿಸಬೇಕಿದೆ ಎಂದರು. ಒಂದು ಸ್ವಕ್ಷೇತ್ರಗಳು ಕೂಡ ಆಗಿದಂತ ಒಂದು ಈ ಪಟ್ಟಣ. ಇದು ಕಳೆದ ಹಲವಾರು ವರ್ಷಗಳಿಂದ ಯಾವಾಗ ಗುಂಡರಾಯರು ಮುಖ್ಯಮಂತ್ರಿಗಳಾದರು ಆ ದಿವಸದಿಂದ ಇದರ ಒಂದು ಅಭಿವೃದ್ಧಿಯನ್ನು ಅವರ ಒಂದು ನೇತೃತ್ವದಲ್ಲಿ ಮತ್ತು ಅವರ ಒಂದು ಅಧಿಕಾರ ಕಳೆದ ಮೇಲೂ ಸಹ ಕುಶಾಲನಗರ ಅಂತ ಹೇಳೋದು ಕೂಡ ರಾಜ್ಯದಲ್ಲಿ ಒಂದು ಹೆಸರುವಾಸಿಯಾಗಿ ಗುರುತಿಸಿಕೊಂಡಂತ ಒಂದು ಸ್ಥಳ. ಹಾಗೆ ಹಲವಾರು ವರ್ಷಗಳಿಂದ ಕರ್ನಾಟಕ ಕೊಡಗಿನಲ್ಲಿ ಒಂದು ಮುಖ್ಯವಾದ ಒಂದು ವ್ಯಾಪಾರ ಕ್ಷೇತ್ರ ಕೂಡ ಕುಶಾಲನಗರ ಪಟ್ಟಣ. ಇವತ್ತು ಕುಶಾಲನಗರ ಭಾರಿ ವೇಗವಾಗಿ ಕೊಡಗಿನಲ್ಲಿ ಬೆಳೆಯುತ್ತಿರುವ ಪಟ್ಟಣಗಳಲ್ಲಿ ಇವತ್ತು ಕೊಡಗಿನ ವಾಣಿಜ್ಯ ನಗರಿ ಅಂತ ಹೇಳಿದ್ರೆ ಒಂದು ಕುಶಾಲನಗರ ಒಂದು ಗೋಣಿಮಪ್ಪ ಅಂತ ಹೇಳೋದನ್ನ ನಾವೆಲ್ಲ ಹೇಳ್ತೀವಿ. ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಮಂಜುನಾಥ್ ಗುಂಡೂರಾವ್ ಮಾತನಾಡಿ, ನೂತನ ಪದಾಧಿಕಾರಿಗಳ ಅವಧಿಯಲ್ಲಿ ಕುಶಾಲನಗರದ ಕೆರೆಗಳು ಅಭಿವೃದ್ಧಿ ಹೊಂದಬೇಕಿದೆ ಎಂಬ ಆಶಯ ವ್ಯಕ್ತಪಡಿಸಿದರು. ಪ್ರಮುಖ ಕೆರೆ ತಾವರೆಕೆರೆಯಿಂದ ಉತ್ತಮ ಪ್ರವಾಸಿ ತಾಣವಾಗಿಸುವ ಯೋಜನೆ ಮತ್ತೆ ಸಾಕಾರಗೊಳ್ಳಬೇಕಿದೆ. ನೂತನ ಪದಾಧಿಕಾರಿಗಳು ಯಾವುದೇ ಒತ್ತಡಕ್ಕೆ ಮಣಿಯದೆ ದೂರದೃಷ್ಟಿಯ ಯೋಜನೆಗಳನ್ನು ಕಾರ್ಯಗತಗೊಳಿಸಬೇಕಿದೆ ಎಂದರು. ಈ ನಗರಕ್ಕೆ ನಗರ ಕಾಂಗ್ರೆಸ್ ಅಧ್ಯಕ್ಷ ಆಗಿ ಸತತವಾಗಿ 3 ವರ್ಷದಿಂದ ಕೆಲಸ ಮಾಡಿಕೊಂಡು ಬಂದಂತ ಪ್ರಮೋದ್ ಮುತ್ತಪ್ಪ ಅವರಿಗೆ ಪಕ್ಷ ಹಾಗೂ ಶಾಸಕರು ಇಲ್ಲಿ ಪಕ್ಷ ಅವರ ಪಕ್ಷದಾದಂತಹ ಅಧ್ಯಕ್ಷರುಗಳಿಗೆ ಮತ್ತು ಪಕ್ಷಕ್ಕೆ ದುಡಿದಂತವ್ರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸುವಂತ ಒಂದು ವ್ಯವಸ್ಥೆ ಅಡಿಯಲ್ಲಿ ನಮ್ಮ ಪ್ರಮೋದ್ ಮುತ್ತಪ್ಪ ಮತ್ತು ಇತರ ನಾಮನಿರ್ದೇಶಕರು ಸಜಿಯವರು ಸಾಧಾರಣ ಒಂದು 30-40 ವರ್ಷದಿಂದ ಅವರು ಕಾಂಗ್ರೆಸ್ ಬಿಟ್ಟು ಆಚೆ ಕೆಲಸ ಮಾಡಿದವರಲ್ಲ. ಹಾಗೆ ನಮ್ಮ ಕಿರಣ್ ಯೂತ್ ಕಾಂಗ್ರೆಸ್ ಇಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಸಂಗೀತ ಅವರು ಮುಳಸೋಗೆ ಗ್ರಾಮ ಪಂಚಾಯತ್ ಇತ್ತೀಚೆಗೆ ಕುಶಾಲನಗರ ಸೇರಿದ ಸದಸ್ಯರಾಗಿ ಬಂದಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ವಿಪಿ ಶಶಿಧರ್ ಮಾತನಾಡಿ, ಊರಿನ ಆಸ್ತಿಗಳನ್ನು ಉಳಿಸುವಲ್ಲಿ ಪ್ರಾಧಿಕಾರದ ಪದಾಧಿಕಾರಿಗಳು ದುಡಿಯಬೇಕಿದೆ, ಎಲ್ಲರಿಗೂ ಮಾದರಿಯಾಗಿ ಕಾರ್ಯನಿರ್ವಹಿಸಬೇಕಿದೆ ಎಂದರು. ಕೇವಲ ಅಭಿವೃದ್ಧಿ ಮಾತ್ರ ಅಷ್ಟೇ ಅಲ್ಲ, ಪಕ್ಷದವರು ಕೂಡ ಒಂದಷ್ಟು ಐಕ್ಯತೆಯನ್ನ, ಅನ್ಯೋನ್ಯತೆಯನ್ನ, ಪ್ರೀತಿಯ ವಾತಾವರಣವನ್ನ ಎಲ್ಲರೂ ಒಂದಷ್ಟು ಒಗ್ಗಟ್ಟಾಗಿ ಮುಂದುವರಿಯುವಂತ ಧೋರಣೆಯ ಮೂಲಕ ಇಲ್ಲಿ ಆರೋಗ್ಯಪೂರ್ಣವಾದ ಒಂದು ಪಕ್ಷವನ್ನು ಕಟ್ಟುವುದಿಸಿ ನಾವೆಲ್ಲರ ಪ್ರಯತ್ನ, ಎಲ್ಲರ ಸಾಂಘಿಕ ಪ್ರಯತ್ನ ಇದೆ, ಒಬ್ಬಿಬ್ಬರ ಪ್ರಯತ್ನ. ಸೊ ಅದರ ಫಲವಾಗಿ ಅನೇಕ ಫಲಿತಾಂಶಗಳು ಕೂಡ ನಮ್ಮ ಪೂರಕವನ್ನು ನಾವು ಪಡ್ಕೊಂಡಿದ್ದೇವೆ. ಇವತ್ತು ನಮ್ಮಲ್ಲಿ ಪೈಪೋಟಿಗಳು ಸಹಜ, ಎಲ್ಲರಿಗೂ ಸಮಾಧಾನ ಏಕಕಾಲದಲ್ಲಿ ಪಡಿಸಲಿಕ್ಕೆ ಆಗೋದಿಲ್ಲ. ಒಂದಷ್ಟು ಸಣ್ಣ ಪುಟ್ಟ ಅಸಮಾಧಾನಗಳು ಸಹಜವಾಗಿರ್ತದೆ, ಏನು ಆಕಾಂಕ್ಷೆಗಳಿರ್ತಾರೆ, ಅವೆಲ್ಲರಿಗೂ ಕೂಡ ಸರಿಪಡಿಸ್ಕೊಂಡು ಹೋಗುವಂತ. ಈ ಸಂದರ್ಭ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಕೆಪಿ ಚಂದ್ರಕಲಾ,
ತಹಶೀಲ್ದಾರ್ ಕಿರಣ್ ಗೌರಯ್ಯ, ಪುರಸಭಾ ಮುಖ್ಯಾಧಿಕಾರಿ ಕೃಷ್ಣ ಪ್ರಸಾದ್, ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಸ್ವಾತಿ ಸೇರಿದಂತೆ ಪುರಸಭಾ ಸದಸ್ಯರು, ಕಾಂಗ್ರೆಸ್ ವಿವಿಧ ಘಟಕಗಳ ಪ್ರಮುಖರು ಪಾಲ್ಗೊಂಡಿದ್ದರು. ಕುಶಾಲನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಶ್ರೀ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮತ್ತೆ ನನ್ನ ನಗರ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಲು ಇಂದಿನ ಕುಶಾಲನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ಮತ್ತು ಸದಸ್ಯರಾಗಿ ಆಯ್ಕೆಯಾದಂತಹ ಆರಂಭವನ್ನ ಮಾಡೋಣ. ಅದಕ್ಕಿಂತ ಮುಂಚೆ ತಹಶೀಲ್ದಾರ್ ಶ್ರೀಯುತ ಕಿರಣ್ ಸರ್ ಅವರು ಸ್ವಾಗತ ಕಾರ್ಯಕ್ರಮ. ಹಾಗಾಗಿ ಕಾಂಗ್ರೆಸ್ ಪಟೇಕೆ ಕಾಂಗ್ರೆಸ್ ಪಟೇಕೆ.